ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಆಯತಪ್ಪಿ ಬಿದ್ದು ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಪಟ್ಟಣದ ಕೆಪಿಆರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿದೆ। ಕೆಪಿಆರ್ ಸಕ್ಕರೆ ಕಾರ್ಖಾನೆ ಕಾರ್ಮಿಕ ಹಾಗೂ ಆಲ್ಮೇಲ್ ಪಟ್ಟಣದ ದನದ ಬಜಾರ್ ನಿವಾಸಿಯಾದಂತ ಸುರೇಶ್ ಪೂಜಾರಿ ಮೃತ ಯುವಕನಾಗಿದ್ದಾನೆ। ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುರೇಶ್ ಬಿದ್ದು ಸಾವನ್ನಪ್ಪಿದ್ರು। ಕಾರ್ಖಾನೆ ಆಡಳಿತ ಮಂಡಳಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿ ಮೃತ ಸುರೇಶ್ ಕುಟುಂಬಸ್ಥರು ಮತ್ತು ವಿವಿಧ ಸಂಘಟನೆಯ ಕಾರ್ಯಕರ್ತರು ಕೆಪಿಆರ್ ಕಾರ್ಖಾನೆ ಎದುರು ದಿಢೀರ್ ಪ್ರತಿಭಟನೆ ನಡೆಸಿದರು। ತಮಿಳುನಾಡಿನ ಮೂಲದ ಕೆಪಿಆರ್ ಸಕ್ಕರೆ ಕಾರ್ಖಾನೆಯಲ್ಲಿ ಹಲವು ತಿಂಗಳಿಂದ ಕೆಲಸ ಮಾಡುತ್ತಿದ್ದ ಸುರೇಶ್ ಇನ್ನು ಕಾರ್ಖಾನೆಯಲ್ಲಿ ಬಿದ್ದ ಪರಿಣಾಮ ಸೋಲಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಅಸುನೀಗಿದ್ದಾನೆ। ಆದರೂ ಕೆಪಿಆರ್ ಆಡಳಿತ ಮಂಡಳಿ ಕಿಂಚಿತ್ತು ಕಾರ್ಮಿಕ ಸುರೇಶ್ ಸಾವಿಗೆ ಸ್ಪಂದಿಸದಿದ್ದಕ್ಕೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಅದಕ್ಕಾಗಿ ಮೃತ ಸುರೇಶ್ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ವಿವಿಧ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಒತ್ತಾಯಿಸಿದರು। ಎಲ್ಲಾ ಸಂದರ್ಭಗಳಿಗೂ ಸೂಕ್ತವಾದ ಕಿವಿಯೋಲೆಗಳ ಸಾವಿರಾರು ಡಿಸೈನ್ಸ್ಗಳೊಂದಿಗೆ ಕಿವಿಯೋಲೆಗಳ ಉತ್ಸವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಕಿವಿಯಲ್ಲಿ ಧರಿಸಿ ಕಲಾಕಾವ್ಯವನ್ನು ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ। ಧನ್ಯವಾದಗಳು।